ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆರಾಧ್ಯ ಚಾನಲ್. ಸೊ ವ್ಲಾಗ್ನಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಲ್ಮೋಸ್ಟ್ 10:00 ಆಗಿದೆ. ನಂದು ಈಗ ತಾನೇ ತಿಂಡಿ ಆಯಿತು. ಇವತ್ತು ತಿಂಡಿಗೆ ನಾನು ದೋಸೆ ಮತ್ತು ಕ್ಯಾಲಿಫ್ಲವರ್ ಕರಿ ಗ್ರೇವಿ ಮಾಡಿದೆ. ಸೊ ಇವತ್ತು ನಾನು ಅದು ತಗೊಂಡೆ ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ ಆ್ಯಕ್ಚುಲಿ ಒಂದು ತಿಂಗಳಾಯಿತು ನಾನು ಟಿಫಿನ್ ಆದಮೇಲೆ ಮತ್ತು ಮಧ್ಯಾಹ್ನ ಊಟ ಆದಮೇಲೆ 10 to 15 minutes ವಾಕಿಂಗ್ ಬರ್ತೀನಿ. ಸೊ ಆ ಥರ ನಂಗೆ ಡೈಲಿ 1/2 hour ವಾಕಿಂಗ್ ಕವರ್ ಆಗುತ್ತೆ. ಇವನ್ ನಾನು ಅನ್ಕೊತೀನಿ ಲೈಕ್ ತಿಂಡಿದ ತಕ್ಷಣ ಕೂತ್ಕೊಂಡ್ರೆ ಮೇ ಬಿ ದಪ್ಪ ಆಗ್ತಾಯಿದ್ದೀನೇನು ಅಂತ. ಸೊ ಅದಕ್ಕೆ ನಾನು ವಾಕಿಂಗು ತಿಂಡಿ ಆದಮೇಲೆ ಊಟ ಆದಮೇಲೆ ವಾಕಿಂಗ್ ಬರ್ತಾ ಇದ್ದೀನಿ. ಸೊ ಈಗ ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಬಂದಿದ್ದೀನಿ ವಾಕ್ ಮಾಡೋಕ್ಕೆ. ಸೊ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕನ್ನಿಸ್ತು. ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾಕಿಂಗ್ ಮುಗೀತು. ಆ್ಯಕ್ಚುಲಿ ವಾಕಿಂಗ್ ಆದಮೇಲೆ ನಾನು ಡೈಲಿ ಆರಾಧ್ಯ ಹತ್ರ 10-15 minutes ಸೈಕ್ಲಿಂಗ್ ಮಾಡಿಸ್ತೀನಿ. ಸೊ ಈಗ ಸೈಕ್ಲಿಂಗ್ ಟೈಮ್. ರೆಡಿ ಆರಾಧ್ಯ? ಸೊ ಈಗ ನಂದು 2nd glass ಜೀರಾ ವಾಟರ್ ಟೈಮ್. ನಾನು ಡೈಲಿಗೆ 3 times ಜೀರಾ ವಾಟರ್ ತೊಗೊತೀನಿ ಆ್ಯಂಡ್ 1 time ಗ್ರೀನ್ ಟೀ ತೊಗೊತೀನಿ. ಒಂದೊಂದು ಸಾರಿ ಜೀರಾ ವಾಟರ್ ಕಡಿಮೆ ಮಾಡಿದರೆ ಗ್ರೀನ್ ಟೀ ಜಾಸ್ತಿ ಕುಡಿತೀನಿ. ಬಟ್ ಫಸ್ಟ್ ಪ್ರಿಫ್ರೆನ್ಸ್ ನಾನು ಜೀರಾ ವಾಟರ್ಗೆ ಕೊಡ್ತೀನಿ. ನಂಗೆ ತುಂಬ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಜೀರಾ ವಾಟರ್ ಸ್ಟಾರ್ಟ್ ಮಾಡಿದಾಗಿನಿಂದ. ಅದಕ್ಕೆ ಈಗ ಆರಾಧ್ಯಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಇವತ್ತು ಈಗೇನು ಹೋಮ್ವರ್ಕ್ ಕೊಟ್ಟಿದ್ದೀನಿ ಅಂದರೆ ಆನಿಂದ ಅಮ್ಮ ಅವರಿಗೆ ಬರೆಯೋಕ್ಕೆ ಹೇಳಿದ್ದೀನಿ. ಅವ್ಳಿಗೆ ಆಲ್ರೆಡಿ ಬರುತ್ತೆ. ಸೊ ಮರ್ತೋಗ್ಬಾರ್ದು ಅಂತ ಪ್ರಾಕ್ಟೀಸ್ ಕೊಟ್ಟಿದ್ದೀನಿ. ಆ್ಯಂಡ್ ಈಗ ನಾನೇನು ಮಾಡ್ತೀನಿ ಅಂದರೆ ನಂದು ಒಂದು ವೀಡಿಯೋ ಈಗ ಪೋಸ್ಟ್ ಮಾಡಬೇಕು ಯೂಟ್ಯೂಬಲ್ಲಿ. ಆಲ್ರೆಡಿ ಎಡಿಟಿಂಗ್ ಮಾಡಿ ಡಬ್ ಮಾಡಿ ಇಟ್ಟಿದ್ದೀನಿ. ಈಗ ಒಂದ್ಸರಿ ನಾನು ಚೆಕ್ ಮಾಡಬೇಕು ಎಲ್ಲರೂ ವಾಯ್ಸ್ ಲೋ ಇದೆಯಾ, ಇಲ್ಲ ಎಲ್ಲರೂ ಏನಾದರೂ ಬ್ಯಾಕ್ಗ್ರೌಂಡ್ ವಾಯ್ಸ್ ಇದೆಯಾ, ಅದೆಲ್ಲ ಚೆಕ್ ಮಾಡಿ ಇನ್ನು ಪೋಸ್ಟ್ ಮಾಡಬೇಕು. ವ್ಲಾಗ್ ಈಗ ನಾನು ಮತ್ತೆ ರಾತ್ರಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೀನಿ ಈಗ ಚಪಾತಿಗೆ ಅಂತ. ನಾನು ಮಾಡೋ ಕ್ಯಾಪ್ಸಿಕಮ್ ಪಲ್ಯ ತುಂಬಾ ಈಸಿ ಆ್ಯಂಡ್ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಟ್ರಸ್ಟ್ ಮೀ ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯಾ, ಫಸ್ಟು ನಾನು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ನಾರ್ಮಲಿ ನಾನು 2 sikam ಹಾಕ್ಬೇಕಂತ ಸ್ವಲ್ಪ ಎಣ್ಣೆ ಜಾಸ್ತಿ ಆಗದೆ, ಬಟ್ ನನಗೆ ಆಮೇಲೆ 2 ಬೇಕಾಗಿಲ್ಲ, 1 ಸಾಕು ಅನ್ನಿಸ್ತು. ಮಧ್ಯಾಹ್ನದ ಪಲ್ಯನೂ ಮಿಕ್ಕಿದೆ, ಅದಕ್ಕೆ ಸ್ವಲ್ಪ ನೀವು ಎಣ್ಣೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ನನಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಬಿದ್ದಿದೆ. ಸೊ ಎಣ್ಣೆ ಆದಮೇಲೆ ಸಾಸಿವೆ ಜೀರಿಗೆ ಹಾಕಬೇಕು, ಚಟ್ಪಟ್ಟ ಅಂದಾದಮೇಲೆ ಕರ್ಬೇವು ಹಾಕಿ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕಬೇಕು. ಇದಕ್ಕೆ ನಾವು ಉಪ್ಪು ಮತ್ತು ಅರಶಿನದ ಪುಡಿ ಹಾಕಿ ಮಿಕ್ಸ್ ಮಾಡಿ ಅದು ಕುಕ್ ಆಗೋವರೆಗೂ ನಾವು ಬಿಡಬೇಕು. ಅಂದರೆ ಲಿಡ್ ಕ್ಲೋಸ್ ಮಾಡಿ ಅದೇ ಕ್ಯಾಪ್ಸಿಕಮಲ್ಲಿರೋ ನೀರು ಬಿಟ್ಕೊಂಡು ಆ ನೀರೊಳಗಡೆ ಅದು ಕುಕ್ ಆಗುತ್ತಲ್ಲ ಅಷ್ಟರೊಳಗಡೆ ಬಿಡಬೇಕು. ಕ್ಯಾಪ್ಸಿಕಮ್ ಫುಲ್ ಸಾಫ್ಟ್ ಆಗೋವರೆಗೂ ಬಿಡಬೇಕು. ನಾವು ಇದರೊಳಗಡೆ ಜಜ್ಜಿರ ಅಂತ ಬೆಳ್ಳುಳ್ಳಿ ಹಾಕಬೇಕು. ನಾನೊಂದು 5 ಏಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಅಂದರೆ ಕಂಪಲ್ಸರಿ ಆಗಬೇಕಂತೇನಿಲ್ಲ, ನೀವು ಬೇಕಿದ್ರೆ ಹಾಕ್ಬೋದು. ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಅಂದರೆ, ಇಲ್ಲ ಅಂದರೆ ಇಲ್ಲ. ಸೊ ಹಾಗೆ ಒಂದು 10 minutes ಬಿಟ್ಬಿಡಿ ಮುಚ್ಚಿ. ಫ್ರೆಂಡ್ಸ್, ಈಗ ಅದರಲ್ಲಿ ಕ್ಯಾಪ್ಸಿಕಮ್ ಕುಕ್ ಆಗ್ತಾ ಇದೆ. ಸೊ ಅದು ಕುಕ್ ಆಗೋಷ್ಟರೊಳಗಡೆ ನಾನು ನಿಮಗೆ ಈ ಕುಟಾಣಿ ಬಗ್ಗೆ ರಿವ್ಯೂ ಕೊಡೋಣ ಅನ್ಕೊತಾ ಇದ್ದೀನಿ. ನನ್ನ ಹತ್ರ ಈ ಕುಟಾಣಿನೂ ಇದೆ, ಈ ಕುಟಾಣಿನೂ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದೆ ಈ ಎರಡರಲ್ಲಿ ಯಾವ ಕುಟಾಣಿ ತೊಗೊಳ್ಬೇಕಂತ ಡೌಟ್ ಇದೆ, ಸೊ ನನ್ನ ಸಜೆಷನ್ ಬಂದು ಗೋ ವಿತ್ ದಿಸ್. ಯಾಕೆ ಅಂತ ನನಗೆ 2 ರೀಸನ್ಸ್ ಹೇಳ್ತೀನಿ. ನಾನದೇ ಫಸ್ಟ್ ಇದನ್ನು ತೊಗೊಂಡಿರೋದು, ಈಗ ಇದು ತೊಗೊಂಡಿರೋದು. ನಾನು ಸ್ಟಾರ್ಟಿಂಗಲ್ಲಿ 2ರಲ್ಲಿ ಯಾವ್ದು ತೊಗೊಳ್ಬೇಕಂತ ಆಪ್ಷನ್ ಬಂದಾಗ ನಾನು ಅಂದ್ಕೊಂಡೆ ಈ ಕುಟಾಣಿದು ಇದು ತುಂಬ ಲೈಟಾಗಿದೆ, ಸೊ ಪೆಪ್ಪರ್ ಆಗಲಿ ಇಲ್ಲಾಂದರೆ ಬೆಳ್ಳುಳ್ಳಿ ಆಗಲಿ ಶುಂಠಿ ಆಗಲಿ ದಜ್ಜಕ್ಕೂ ಚೆನ್ನಾಗಿ ಆಗಲ್ಲ, ವೇಟ್ ಇರಲ್ವಲ್ಲ, ಸೊ ಚೆನ್ನಾಗಿ ಜಜ್ಜಕ್ಕೆ ಬರಲ್ಲ ಅಂತ ನಾನು ಈ ಹೆವಿ ಇರೋ ಅಂಥ ಕಲ್ಲಿನ ಕುಟಾಣಿ ತೊಗೊಂಡೆ. ಇದು ನಾನು ತಿರುಪತಿಯಲ್ಲಿ ತೊಗೊಂಡೆ.
ಬಟ್ ನನಗೀಗ ಇದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಪ್ರಾಬ್ಲಮ್ ಅಂದರೆ ತುಂಬ ಅಲ್ಲ, ನನಗೆ ಎರಡು ಪ್ರಾಬ್ಲಮ್ ಇದೆ. ಒಂದು ಬಂದು ಇದು ತುಂಬ ಹೆವಿ ಇರೋದ್ರಿಂದ ನನಗೆ ಡೈಲಿ ಯೂಸ್ ಮಾಡೋಕ್ಕೆ ಕಂಫರ್ಟ್ ಬರ್ತಾ ಇಲ್ಲ. ಅಂದರೆ ಹಿಂಗೆ ಈಸಿಯಾಗಿ ತೊಗೊಂಡು ಈಸಿಯಾಗಿ ದಜ್ಜಿಕೊಂಡು ಈಸಿಯಾಗಿ ತೊಳಿಯೋಕ್ಕೆ ಬರ್ತಾ ಇಲ್ಲ. ಲೈಟ್ ವೆಯ್ಟ್ ಇಲ್ವಲ್ಲ, ಸೊ ಈಸಿ ಕಂಫರ್ಟ್ನೆಸ್ ಬರ್ತಾ ಇಲ್ಲ. ಆ್ಯಂಡ್ ಎವ್ರಿ ಟೈಮ್ ನಾನು ಇದನ್ನು ತೊಗೊಂಡು ವಾಶ್ ಮಾಡಾದಮೇಲೆ ಅದ್ರ ಜಾಗಕ್ಕೆ ಅದನ್ನ ಎತ್ತಿಡೋವರೆಗೂ ನನಗೆ ಭಯ ಇರುತ್ತೆ. ಎಲ್ಲಿ ಆರು ಬಂದು ತಗಲ್ಸ್ಕೊತಾಳೆ, ಕಾಲ ಮೇಲೆ ಬೀಳಿಸ್ಕೊಂತಾಳೇನೋ ಅನ್ನೋ ಥರ ಡೌಟ್ ಇರುತ್ತೆ. ಇಲ್ಲ ಇದು ಉಳ್ಳೋಗಿ ಬಿದ್ದೋಗಿ ಮುರಿದೋಗುತ್ತೇನೋ ಅಂತ ಆ ಥರ ಒಂದು ಸ್ಮಾಲ್ ಭಯ ಇರುತ್ತೆ. ಆ್ಯಂಡ್ ಫೀಲಿಂಗ್ ಹೆವಿ, ಡೈಲಿ ಯೂಸಲ್ಲಿ ನನಗೆ ಅಷ್ಟು ಕಂಫರ್ಟ್ ಅನ್ನಿಸ್ತಾ ಇಲ್ಲ. ಇದು ಒಂದು ರೀಸನ್ನು. ಇನ್ನೊಂದು ರೀಸನ್ ಏನಂದರೆ, ಇದರಲ್ಲಿ ನಾನು ಬೆಳ್ಳುಳ್ಳಿ ಜಜ್ಜಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ಇದು ತುಂಬ ಹೆವಿ ಇರೋದ್ರಿಂದ ಹಿಂಗೆ ಬೆಳ್ಳುಳ್ಳಿ ಮೇಲೆ ಜಜ್ಜಿದ್ರೆ ಬೆಳ್ಳುಳ್ಳಿ ಎಗರು ಹೋಗ್ತಾ ಇದೆ, ಇದ್ರ ಭಾರಕ್ಕೆ ಅದು ಎಗರು ಹೋಗ್ತಾ ಇದೆ. ಸೊ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಸೊ ನಾನು ಅಂದ್ಕೊಂಡೆ ಓಕೆ ಟ್ರೈ ಮಾಡೋಣ ಅಂತ ನಾನು ಈ ಕುಟಾಣಿನ ತೊಗೊಂಡೆ. ಬಿಕಾಸ್ ಆಫ್ ದೀಸ್ ಟೂ ರೀಸನ್ಸು, ಹೆವಿ ವೆಯ್ಟ್ ಆ್ಯಂಡ್ ಬೆಳ್ಳುಳ್ಳಿದು ಜಜ್ಜಬೇಕಂದ್ರೆ ಲೈಕ್ ನಾನು ಮೂರು ಸಾರ ಜಜ್ಜಿದ್ರೆ ಎರಡು ಸಾರ ಅದು ಬೆಳ್ಳುಳ್ಳಿ ಎಗರೋಗುತ್ತೆ, ಮೂರೇ ಸಾರು ಜಜ್ಜಕ್ಕೆ ಆಗ್ತಾ ಇದೆ. ಸೊ ಅದರಿಂದ ನಾನು ಈ ಸಾರಿ ಇದು ತೊಗೊಂಡೆ. ಬಟ್ ಪ್ರಾಮಿಸ್ ಹೇಳ್ತಿದ್ದೀನಿ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಕುಟಾಣಿ ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಇಟ್ಸ್ ವೆರಿ ವೆರಿ ಲೈಟ್, ನಂಗೆ ಮಾತಾಡೇ ಹೇಳಕ್ಕೆ ಆಗ್ತಾ ಇಲ್ಲ ಎಷ್ಟು ಯೂಸ್ ಅನ್ನಿಸ್ತಿದೆ. ಯಾಕೆ ಇಷ್ಟು ದಿನ ನಾನು ಇದ್ರ ಹತ್ರ ಈ ಹಳೆ ಕುಟಾಣಿ ಹತ್ರ ಇಷ್ಟು ತೊಂದರೆ ಪಟ್ಟ, ಈಸಿಯಾಗಿ ಇತ್ತಲ್ಲ ಈ ಆಪ್ಷನ್ ಅನ್ನಿಸ್ತು ನನಗೆ. ಒಂದು ತುಂಬ ಲೈಟ್ ವೆಯ್ಟ್, ಸೊ ಕೆಳಗದ್ರೆ ಬಿದ್ದರೆ ಮುರಿದೋಗುತ್ತಂತ ಭಯ ಇಲ್ಲ, ಕಾಲ ಮೇಲೆ ಬೀಳುತ್ತನ್ನೋ ಭಯ ಇಲ್ಲ. ಆ್ಯಂಡ್ ತೊಗೊಳೋಕ್ಕೂ ಈಸಿ, ಇಡೋದು ಈಸಿ, ವಾಶ್ ಮಾಡೋಕ್ಕೂ ತುಂಬ ಈಸಿ, ಕಂಫರ್ಟಬಲ್ ಇದೆ. ಇದು ಫಸ್ಟ್ ರೀಸನ್ ನನಗೆ ಈಗ ಇದು ಇಷ್ಟ ಆಗಿರೋದು. ಸೆಕೆಂಡ್ ರೀಸನ್, ಈಗ ನಾನು ಹಳೆ ಕುಟಾಣಿ ಕಂಪೇರ್ ಮಾಡಿದರೆ ಈ ಕುಟಾಣಿಯಲ್ಲಿ ನಾನು ಈಸಿಯಾಗಿ ಬೆಳ್ಳುಳ್ಳಿನ ಜಜ್ಕೊಳ್ತಾ ಇದ್ದೀನಿ, ಮತ್ತು ಮೆಣಸಿನಕಾಳನ್ನ ಕೂಡ ನಾನು ಈಸಿಯಾಗಿ ಜಜ್ಕೊಳ್ತಾ ಇದ್ದೀನಿ. ಈವನ್ ನಾನು ನಿಮಗೆ ತೋರಿಸ್ತೀನಿ ಕೂಡ. ಸೊ ಈ ಎರಡು ರೀಸನ್ ನೋಡಿ ನಾನು ನಿಮಗೆ ಈ ಕುಟಾಣಿನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಒಪಿನಿಯನ್ನು. ಈ ಕುಟಾಣಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಇದೆ ಬಟ್ ತುಂಬ ಸ್ಟ್ರಾಂಗ್ ಕ್ವಾಲಿಟಿ ಇದೆ. ಇದು ಲೈಟ್ ವೆಯ್ಟ್ ಬಟ್ ತುಂಬ ಒಳ್ಳೆ ಕ್ವಾಲಿಟಿ. ಇದು ನನಗೆ ಇದು ಕುಟಾಣಿ ಎಷ್ಟಾಯಿತು ಅಂದರೆ 209 ರುಪೀಸ್ ಆಯಿತು, 209 ರೂಪಾಯಿ ಆಯಿತು ಈ ಕುಟಾಣಿ ನನಗೆ. ನಾನು ಇದನ್ನು ಶಾಪ್ಜಿ ಅನ್ನೋ ಆ್ಯಪಲ್ಲಿ ತೊಗೊಂಡಿದ್ದೀನಿ. ಆ ಆ್ಯಪ್ದು ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಅವ್ರದ್ದು ವಾಟ್ಸಪ್ ಗ್ರೂಪ್ ಕೂಡ ಇದೆ, ನಾವು ಆ ಗ್ರೂಪಲ್ಲಿ ಆ್ಯಡ್ ಆದರೆ ಏನಾದರೂ ಸ್ಪೆಷಲ್ ಆಫರ್ಸ್ ಇದ್ದರೆ ಅವ್ರು ನಮಗೆ ಗ್ರೂಪಲ್ಲಿ ಇನ್ಫಾರ್ಮ್ ಕೂಡ ಮಾಡ್ತಾರೆ. ಆ್ಯಂಡ್ ಈವನ್ ಈಗ ಶಾಪ್ಜಿಯಲ್ಲಿ ನಾವು 1000 ರುಪೀಸ್ ಪರ್ಚೇಸ್ ಮಾಡಿದರೆ 300 ರುಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಇದೆ. ಸೊ ನೀವು ಬೇಕಿದ್ರೆ ಟ್ರೈ ಮಾಡಿ. ನನ್ನ ಶಾಪ್ಜಿ ಆ್ಯಪ್ದು ಲಿಂಕ್ ಮತ್ತು ಅವ್ರದ್ದು ವಾಟ್ಸಪ್ ಲಿಂಕ್ ಕೂಡ ಎರಡು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕಿದ್ರೆ ಚೆಕ್ ಮಾಡಿ. ನೀವು ನನ್ನ ಲಿಂಕ್ನಿಂದ ಶಾಪ್ಜಿಯಲ್ಲಿ ಏನು ಪರ್ಚೇಸ್ ಮಾಡಿದ್ರು ನಿಮಗೆ 50 ರುಪೀಸ್ ಆಫ್ ಅನ್ನೋದು ಆಗುತ್ತೆ. ಸೊ ನಾನು ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮ್ಗೆ ಹೇಳಿದ್ದೆ ನಂಗೆ ಥೈರಾಯ್ಡ್ ಇದೆ, ಅದರಿಂದ ನಾನು ಏನು ಮಾಡ್ತಾಯಿದ್ರು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ. ಆಗ ತುಂಬ ಜನ ಸಜೆಸ್ಟ್ ಕೊಟ್ಟರಿ, ನಂಗೆ ನಿಜ ತುಂಬ ಇಷ್ಟ ಆಯಿತು ನಿಮ್ಮ ಸಜೆಷನ್ಸ್ ಎಲ್ಲ. ಅಂದರೆ ನಂಗೆ ತುಂಬ ಖುಷಿ ಅನ್ನಿಸ್ತು ನೀವು ನಾನೆಲ್ಲ ಕೇರ್ ಮಾಡ್ತಾ ಇದ್ದೀರಿ ಅಂತ. ಆ್ಯಂಡ್ ನಾವು ಒಂಥರ ಫ್ರೆಂಡ್ಸ್ ಆಗಿಬಿಟ್ಟಿದ್ವಲ್ಲ, ನಾನು ನಿಮ್ಗೆ ಏನಾದರೂ ಟಿಪ್ಸ್ ಕೊಡೋದು, ನೀವು ನನಗೆ ಟಿಪ್ಸ್ ಕೊಡೋದು, ರಿಯಲಿ ಖುಷಿ ಅನ್ನಿಸ್ತು ನನಗೆ. ಆ್ಯಂಡ್ ಯಾ, ನೀವು ಹೇಳೋ ಟಿಪ್ಸ್ ಎಲ್ಲ ನಾನು ಫಾಲೋ ಆಗ್ತಾ ಇದೆ, ಬಟ್ ಸ್ಟಿಲ್ ರಿಸಲ್ಟ್ ಆದರೆ ಇದ್ದಿಲ್ಲ. ಬಟ್ ಲಾಸ್ಟ್ 10 ಡೇಸ್ನಿಂದ ನಾನು ಎಕ್ಸಸೈಸ್ನ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಅವರ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಫುಡ್ ಇಂಟೇಕ್ ಮಾಡೋದನ್ನೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನಾನು ತೊಗೊಳೋ ಫುಡ್ನ. ಅಂದರೆ ಇಷ್ಟು ದಿನ 100% ಫುಡ್ ತೊಗೊತಾ ಇದ್ದೆ, ಈಗ 50% 60% ಫುಡ್ ತೊಗೊತಾ ಇದ್ದೀನಿ. ಸೊ ಇವೆರಡು ಮಾಡಿದಾಗಿನಿಂದ ನನಗೆ ವೆಯ್ಟ್ ಲಾಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಇದು ಸ್ಟ್ರಿಕ್ಕಾಗಿ ನಾನು ಮಾಡ್ತಾ ಇರೋದಾದರೆ ಲಾಸ್ಟ್ 10 ಡೇಸ್ನಿಂದ. ಸೊ ನಂಗೆ ರಿಸಲ್ಟ್ ಅದೇ ಕಾಣ್ತಾ ಇದೆ, ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ. ಅವಾಗೆ 2 kg ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ ನಾನು. ನಾನು ನಿಮಗೆ ಏನು ಈ ವೆಯ್ಟ್ ಲಾಸ್ ಬಗ್ಗೆ ಅಪ್ಡೇಟ್ಸ್ ನಾನು ಮುಂದೆ ಕೊಡ್ತಾ ಇರ್ತೀನಿ ಮುಂದೆ ಬರೋಂಥ ಬ್ಲಾಗ್ಸಲ್ಲಿ. ಸೊ ಇನ್ನು ಬ್ಯಾಕ್ ಟು ಕರಿ ಬರೋಣ. ಸೊ ನಿಮ್ಮ ಹತ್ರ ಎಲ್ಲ ನಾನು ಮಾತಾಡೋಷ್ಟರೊಳಗಡೆ ಇಲ್ಲಿ ಕ್ಯಾಪ್ಸಿಕಮ್ ಅನ್ನೋದು ಸಾಫ್ಟಾಗಿ ಕುಕ್ ಆಗಿತ್ತು. ಈಗ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ, ಮತ್ತು ಶೇಂಗಾ ಪುಡಿ ಆ್ಯಡ್ ಮಾಡಿದ್ದೀನಿ. ಉರಿದಿಟ್ಕೊಂಡು ಶೇಂಗಾನ ನಾವು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಬೇಕು. ಆ ಪುಡಿನ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿದ್ದೀನಿ. ಅಷ್ಟೇ, ಕ್ಯಾಪ್ಸಿಕಮ್ ಕರಿ ರೆಡಿ.
ನಾನು ಡೇ ಎಂಡ್ ಆಗೋ ಟೈಮಲ್ಲಿ ಸ್ವಲ್ಪ ಹೊತ್ತು ನಾನು ಪ್ಲ್ಯಾನರ್ ಹತ್ರ ಕುತ್ಕೊಳ್ತೀನಿ. ನನ್ನ ಪ್ಲ್ಯಾನರಲ್ಲಿ ಯಾವ್ಯಾವ ದಿನ ಏನೇನು ಕೆಲಸ ಮಾಡಬೇಕಂತ ಬರೆದಿಟ್ಕೊಂಡಿರ್ತೀನಿ. ಸೊ ಇವತ್ತು ಮಂಡೇ ಅಲ್ಲ, ಇವತ್ತು ನಂದು ನಮ್ಮ ಕಸಿನ್ ಮ್ಯಾರೇಜ್ ಬ್ಲಾಗ್ ಅಪ್ಲೋಡ್ ಮಾಡಬೇಕಾಗಿತ್ತು, ಅದನ್ನು ಮಾಡಿದೆ. ಮತ್ತು ಕಿಚನ್ ಟಿಪ್ಸ್ ರೆಕಾರ್ಡ್ ಮಾಡಬೇಕಾಗಿತ್ತು, ಸೊ ಅದನ್ನು ನಾನು ಮಾಡಿದೆ. ಅದೊಂದು ಮೋಟಿವೇಶನ್ ಇರುತ್ತೆ ನಮಗೆ, ಇಟ್ಸ್ ವೆರಿ ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಎಕ್ಸಸೈಸ್ ಟ್ರ್ಯಾಕರ್. ಇಲ್ಲಿ ಲೈಕ್ ಜನ್ವರಿ ಮಂತ್ ಡೇಟ್ಸ್ ಇರುತ್ತೆ. ಇಲ್ಲಿ ನಾನು ಬರ್ಕೊಂಡಿದ್ದೀನಿ ಯೋಗ ಎ ವಿ ಅಂದರೆ ವಾಕಿಂಗು, ಆಫ್ಟರ್ ಬ್ರೇಕ್ಫಾಸ್ಟ್ ವಾಕಿಂಗ್, ಆಫ್ಟರ್ ಲಂಚ್ ಮತ್ತು ಈವ್ನಿಂಗ್ ವಾಕ್ ಇದು. ಮತ್ತು ಎ ಡಿ ಅಂದರೆ ಆಫ್ಟರ್ ಡಿನ್ನರ್ ವಾಕಿಂಗು, ಆ್ಯಂಡ್ ಇದು ಡ್ಯಾನ್ಸ್. ಬಟ್ ಈ ಮಂತಲ್ಲಿ ನಾನು ಇವೆರಡು ಆಫ್ಟರ್ ಡಿನ್ನರ್ ವಾಕಿಂಗು ಡ್ಯಾನ್ಸ್ ಎರಡೂ ಮಾಡೋಕ್ಕಾಗಲ್ಲ. ಆಫ್ಟರ್ ಡಿನ್ನರ್ ಯಾಕಂದರೆ ನಂಗೆ ತುಂಬ ಚಳಿ ಅನಿಸುತ್ತೆ, ಆ ಟೈಮಲ್ಲಿ ವಾಕ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಡ್ಯಾನ್ಸ್ ಬಂದು ಟೈಮ್ ಮ್ಯಾನೇಜ್ ಆಗ್ತಾಯಿಲ್ಲ. ಈಗಿರ ನನ್ನ ಪ್ಲ್ಯಾನಲ್ಲಿ ಡ್ಯಾನ್ಸ್ ಮಾಡೋಕ್ಕಿನ್ನೂ ಟೈಮ್ ಸಿಗ್ತಾಯಿಲ್ಲ. ಸೊ ಅದರ್ವೈಸ್ ನಾನು ಯಾವತ್ತು ಮಾಡಿದ್ದೀನಿ ಅದ್ರ ಟಿಕ್ ಮಾರ್ಕು, ಯಾವತ್ತು ಮಾಡಿಲ್ಲ ಅಂದರೆ ರಾಂಗ್ ಮಾರ್ಕ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆ್ಯಂಡ್ ಸ್ಯಾಟರ್ಡೆ ಸಂಡೇ ನಮ್ದು ಯೋಗ ಕ್ಲಾಸ್ ಇರಲ್ಲ, ಬಟ್ ನಾನು ಅವತ್ತು ಮಾರ್ನಿಂಗ್ ವಾಕಿಂಗ್ ಹೋಗಿರ್ತೀನಿ. ಸೊ ಮಾರ್ನಿಂಗ್ ವಾಕಿಂಗ್ ಹೋದ್ರೂ ಕೂಡ ನಾನು ಯೋಗ ಪ್ಲೇಸಲ್ಲಿ ಟಿಕ್ ಮಾರ್ಕ್ ಅನ್ನೋದು ಹಾಕ್ತೀನಿ. ಸೊ ಇವತ್ತು 18th ಯೋಗ ಡನ್, ನೆಕ್ಸ್ಟ್ ಆಫ್ಟರ್ ಬ್ರೇಕ್ಫಾಸ್ಟ್ ವಾಕಿಂಗ್ ಡನ್, ಆಫ್ಟರ್ ಲಂಚ್ ವಾಕಿಂಗ್ ಡನ್, ಈವ್ನಿಂಗ್ ವಾಕಿಂಗ್ 1 hour ಡನ್, ಆಫ್ಟರ್ ಡಿನ್ನರ್ ಆಗಿಲ್ಲ ವಾಕಿಂಗ್, ಡ್ಯಾನ್ಸ್ ಆಗಿಲ್ಲ. ದಿಸ್ ಈಸ್ ನನ್ನ ಎಕ್ಸಸೈಸ್ ಚಾಟ್. ನೆಕ್ಸ್ಟ್ ಇಲ್ಲಿಗೆ ವಾಟರ್ ಬಂದರೆ ನಾನು ಇವತ್ತು ಆಲ್ಮೋಸ್ಟ್ 9 glasses ವಾಟರ್ ಕೊಡ್ತಿದ್ದೀನಿ. ಸೊ 9 ಇದು ಸ್ಲೀಪ್. ಇವತ್ತು ನಿನ್ನೆ ನಾನು 10 ಮಲಗಿದ್ದೆ, ಆ್ಯಂಡ್ ನಾನು ಎದ್ದಿದ್ದು 5:30. ಸೊ 7.5 hours ಸ್ಲೀಪ್ ಆಯಿತು ನಂದು. ಇದು ಸ್ಲೀಪ್ ಟ್ರ್ಯಾಕರ್. ಅಂದರೆ ನಾವು ಶುಗರ್ ತಿಂದಿದ್ದೀನಿ, ನಾನು ಟಿಕ್ ಮಾರ್ಕ್ ಹಾಕ್ತೀನಿ ಯಾವಾಗ ಶುಗರ್ ತಗೊಂಡಿಲ್ಲ ಅದು ರಾಂಗ್ ಮಾರ್ಕ್ ಹಾಕ್ತೀನಿ. ಸೊ 18th ನೋ ಶುಗರ್ ಆ್ಯಂಡ್ ಇದು ಸೇಮ್ ನೋ ಜಂಕ್. ಸೊ 18th ನೋ ಜಂಕ್. ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಹ್ಯಾಬಿಟ್ ಟ್ರ್ಯಾಕರು. ಇಲ್ಲಿ ನಾನು ಏನೇನು ಬರ್ಕೊಂಡಿದ್ದೀನಿ ಅಂದರೆ ಒಂದು ಮಿನಿಟ್ ಅವಾಗ ಅವಾಗ 1 minute ವರ್ಕ್ ಅಂದರೆ ಅವಾಗಿನ ವರ್ಕ್ ಅವಾಗೆ ಮಾಡ್ಕೊಳ್ಬೇಕನ್ನೋದು, ಫಿಸಿಕಲ್ ಎಕ್ಸಸೈಸು, ಗ್ರೀನ್ ಟೀ ಡೈಲಿ ಕುಡಿಬೇಕನ್ನೋದು, ಟಾಕ್ಸಿನ್ ವಾಟರ್ ಅಂದರೆ ಜೀರಾ ವಾಟರು, ಡೈಲಿ ಪೂಜೆ ಮಾಡೋದು, ಫ್ರೂಟ್ಸ್ ಡೈಲಿ ತಿನ್ನಬೇಕನ್ನೋದು. ಇದರಲ್ಲಾದರೆ 1 minute ವಾಕ್ ನಾನು ಡೈಲಿ ಮಾಡಿದ್ದೀನಿ, ಯಾವತ್ತೂ ಮಿಸ್ ಮಾಡಿಲ್ಲ. ಅವಾಗಿನ ಕೆಲಸ ಅವಾಗೆ ಮಾಡ್ಕೊಳ್ತಾ ಇದ್ದೀನಿ. ಫಿಸಿಕಲ್ ಎಕ್ಸಸೈಸ್ಗೂ ನಾನು ಡೈಲಿ ಮಾಡಿದ್ದೀನಿ. ಬಟ್ ಮೇ ಬಿ ಒಂದಿನ ವಾಕಿಂಗ್ ಮಿಸ್ ಆಗ್ಬೋದು, ಮೇ ಬಿ ಇಲ್ಲ ಒಂದಿನ ಯೋಗ ಮಿಸ್ ಆಗ್ಬೋದು, ಬಟ್ ಏನೋ ಒಂದು ಫಿಸಿಕಲ್ ಎಕ್ಸಸೈಸ್ ಆದರೆ ನನಗಿದೆ ಡೈಲಿ. ಯಾ ಗ್ರೀನ್ ಟೀ ಕೂಡ ಆಲ್ಮೋಸ್ಟ್ ಕುಡಿತೀನಿ, ಅವಾಗವಾಗ ಮಿಸ್ ಆಗುತ್ತೆ. ಜೀರಾ ವಾಟರು ಯಾಕೆ ಮಿಸ್ ಆಗುತ್ತೆ ಅಂದರೆ ಯಾವತ್ತಾದ್ರೂ ನಾನು ಟಯರ್ಡ್ ಆಗಿ ನೈಟು ಜೀರಾ ವಾಟರ್ನ ನೆನೆಸಿಡ್ಬೇಕನ್ನೋದು ಮರ್ತೋಗ್ತೀನಿ, ಅವಾಗ ಅದು ಮಿಸ್ ಆಗುತ್ತೆ. ಇಲ್ಲಿ 18th ಇದೆ ನೋಡಿ. ಈಗ ಇಲ್ಲಿ ನಾನು ಟಿಕ್ ಮಾರ್ಕೊಂಡು 1 minute ವರ್ಕ್ ಮಾಡಿದ್ದೀನಿ ನಾನು, ಮತ್ತು ಫಿಸಿಕಲ್ ಎಕ್ಸಸೈಸ್ ಆಗಿದೆ. ಗ್ರೀನ್ ಟೀ ಜೀರಾ ವಾಟರ್ ಆಗಿದೆ, ಮತ್ತು ಇನ್ನೊಂದೇನು ಫ್ರೂಟ್ಸ್ ಇವತ್ತು ನಾನು ತೊಗೊಂಡಿಲ್ಲ, ಆ್ಯಂಡ್ ಮಾಡಿದ್ದೀನಿ. ಇದು ಹ್ಯಾಬಿಟ್ ಟ್ರ್ಯಾಕರ್. ಈಗ ಇಲ್ಲಿ ಸಿಕ್ ಡೇಸು, ಅಟ್ ಪ್ರೆಸೆಂಟ್ ಅಂದರೆ ನನಗೇನು ಸಿಕ್ಕ ಡೇಸ್ ಇಲ್ಲ. ಲೈಕ್ ನನಗೆ ಬ್ಯಾಕ್ ಪೇನ್ ಇದ್ದಿದ್ದು 3rd, ಆ್ಯಂಡ್ ಇಲ್ಲೆಲ್ಲ ನಂದು ಬ್ಯಾಕ್ ಪೇನ್ ಇತ್ತು. ಇಲ್ಲಿ ಪೀರಿಯಡ್ ಡೇಸ್ ಇರುತ್ತೆ, 8 days ಇದಾಗುತ್ತೆ ಅಂತ ಅದು. ಸೊ ಇದೆಲ್ಲ ಮಂತ್ಲಿ ಏನು ಬಜೆಟ್ ಪ್ಲ್ಯಾನು. ಸೊ ಅಷ್ಟೇ ಬ್ಲಾಗರ್, ಏನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ, ಇನ್ನು ಹೋಗಿ ನಾನು ಮಲ್ಕೊಳೋದು ಅಷ್ಟೇ. ಸೊ ಡನ್ ಮೈ ಡೇ, ಡೇ ಆದರೆ ಚೆನ್ನಾಗೇ ಹೋಗಿದೆ ಆ್ಯಂಡ್ ಅಷ್ಟೇ. ಸೊ ಬ್ಲಾಗರ್ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.